ನಮಸ್ಕಾರ ನಮ್ಮ ಡಾಕ್ಟರ್ ವಿ ವೆಂಕಟೇಶ್ ಅಂತ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಓಪನ್ ಮಾಡಿದ್ವಿ ಸ್ನೇಹಿತರೆ ಎಲ್ಲರೂ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಜೆಕ್ಟ್ ಮಾಡಲಿ ಮಾಡಿರಿ ದಯವಿಟ್ಟು ಇದೆಲ್ಲರಿಗೂ ಮುಟ್ಲಿ ಶೇರ್ ಮಾಡಿದೆ ಸ್ನೇಹಿತರೆ ಸ್ನೇಹಿತರೆ ಈಗಿನ ಕಾಲದಲ್ಲೇ ಅನೇಕ ರೀತಿಯ ಕಾಯಿಲೆಗಳು ಜಾಸ್ತಿ ಬರ್ತಾಯಿದೆ ಈ ಕಾಯಿಲೆಗಳು ಬಂದು ನಾವು ತಪ್ಪಿಸ್ಕೋಬೇಕಂದ್ರೆ ನಾವು ಈ ಹಾವಿ ಎತ್ಕೊಳ್ಳೋದು ಹಿಂದೆ ನಮ್ಮ ತಾಯಿಯಂದರು ಅಜ್ಜಂದರೆಲ್ಲ ಮಾಡ್ತಾಯಿದ್ರು ಅದು ಅವ್ರಿಗೆ ಯಾವುದೇ ಕಾಯಿಲೆಗಳು ಇಲ್ಲ ನಾವೀಗೆಲ್ಲ ರಾಸಾಯನಿಕ ಮೌಲ್ಯ ಹೋಗಿ ಅನೇಕ ರೀತಿಯ ಕಾಯಿಲೆ ತರಿಸ್ಕೊತಾ ಇದ್ದೀವಿ ಕಾರಣ ನಾವು ರಾಸಾಯನಿಕ 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 ಅದರಿಂದ ಅನೇಕ ಕಾಯಿಲೆಗಳು ಬರ್ತಾ ಇದೆ ಸ್ನೇಹಿತರೆ ಈ ಒಂದು ಹಾವಿಯಿಂದ ನಮಗೆ ನಮಗೆ ಬೇಕಾದ ರೆಸಿಸ್ಟೆಂಟ್ ಪವರ್ ಅಂತೀವಿ ರೋಗ ನಿರಸಕ್ತಿ ಜಾಸ್ತಿ ಆಗುತ್ತೆ ಅನೇಕ ಕಾಯಿಲೆಗಳು ಉದಾಹರಣೆಗೆ ಇವತ್ತಿನ ಒಂದು ಎಪಿಸೋಡಲ್ಲಿ ಈ ಲಕ್ಲಿ ಸೊಪ್ಪು ಅಂತಾರೆ ಈ ಲಕ್ಕಲಿ ಸೊಪ್ಪು ವಾಯು ಸಂಬಂಧಪಟ್ಟ ವಾಯು ಸಂಬಂಧಪಟ್ಟ ಲಂಗ್ಸ್ ಆಗಲಿ ಅಥವಾ ಈ ಮೊಣಕಾಲಲ್ಲಿ ಮ ಎಲ್ಲ ಜಾಯಿಂಟ್ ಪೇನಲ್ಲಿ ಈ ಜಾಯಿಂಟಲ್ಲಿ ಇರ್ತಕ್ಕಂತಹ ವಾಯುವನ್ನು ತೆಗೆಯೋಸಕ್ಕೆ ಇದಕ್ಕಿದೆ ಇದರಿಂದ ನಾವು ಈ ನೀರನ್ನು ಚೆನ್ನಾಗಿ ಕಾಯಿಸಿ ಅದಕ್ಕೆ ಸೊಪ್ಪನ್ನು ಹಾಕಿ ಹೊಗೆಯುತ್ತಾ ಬರೋ ತನಕ ಕಾಯಿಸಬೇಕು ಆಗ ನಮ್ಮಲ್ಲಿರ್ತಕ್ಕಂಥ ಒಂದು ಬೆಡ್ಶೀಟು ಅಥವಾ ಒಂದು ರಗ್ಗು ಹಾಕ್ಕೊಂಡು ಆ ಹಾವಿಯನ್ನು ಬಾಯಿ ಮತ್ತು ಈ ಮೂಗಿನ ಮುಖಾಂತರ ಸೇವನೆ ಮಾಡ್ತಾ ಬಂದರೆ ನಮಗೆ ಈ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಈ ಕಾಯಿಲೆ ಈ ರೋಗ ನಿರೋ ಶಕ್ತಿಯಿಂದ ನಮಗೆ ಅನೇಕ ಕಾಯಿಲೆಗಳನ್ನು ನಾವು ಅದನ್ನು ಓಡಿಸೋ ಶಕ್ತಿ ಈ ಒಂದು ಸ್ಟೀಮ್ಗೆ ಅದೇ ಸ್ಟೀಮ್ ಹೇಳೋ ಆ ಸ್ಟೀಮ್ಗೆ ಇದಾಗುತ್ತೆ ಈ ಸ್ಟೀಮನ್ನು ನಾವು ಪ್ರತಿಯೊಬ್ಬರು ಪ್ರತಿನಿತ್ಯ ಒಂದೊಂದು ಒಂದೊಂದು ಈಗ ಹುಣಸೆ ಎಲೆ ಎತ್ಕೊತೀವಿ ಆ ಹುಣಸೆ ಎಲೆ ಸೇಮ್ ಇದೇ ಥರ ಪ್ರೊಸೀಸರ್ ಮಾಡಿಕೊಂಡು ಅದನ್ನು ಎತ್ಕೋಬೋದು ಉದಾಹರಣೆಗೆ ಯಾವುದು ಸಿಕ್ಕಲಿಲ್ಲ ಈ ಸೈಂದವಲವನ್ನ ಸ್ವಲ್ಪ ಹಾಕಿಬಿಟ್ಟು ಅದನ್ನು ಸಹ ಎತ್ಕೊಂಡ್ರೆ ಸಹ ನಮ್ಮ ಲಂಗ್ಸನ್ನು ಮತ್ತು ಪ್ರತಿಯೊಂದು ರೋಗ ರೋಗ ನಿರೋಶಕ್ತಿನ ಮಾಡೋ ಶಕ್ತಿ ಅದಕ್ಕಿದೆ ಮತ್ತು ಇನ್ನೊಂದು ದಿವಸ ಈ ಸೈಂದವಲವನ್ನ ಮತ್ತು ಅರಿಸನ ಎರಡೂ ಮಿಕ್ಸ್ ಮಾಡಿ ನಾವು ಈ ಥರ ಸ್ಟೀಮ್ ಎತ್ಕೊಂಡ್ರೆ ನಮ್ಮಲ್ಲಿ ಅನೇಕ ರೋಗ ಶಕ್ತಿ ಸಿಗುವ ಶಕ್ತಿ ನಮ್ಮಲ್ಲಿದೆ ಸ್ನೇಹಿತರೆ ಅದಕ್ಕೆ ಬಿಟ್ಟು ನಾವೇನು ಮಾಡ್ತೇವೆ ಈಗ ಎಕ್ಸಾಂಪಲ್ ಯಾರು ಮಕ್ಕಳಿಗೆ ನಿಮೋನಿಯಾ ಗಿಮೋನಿಯಾ ಬಂದಾಗ ಏನು ಮಾಡ್ತಾರೆ ಅವ್ರಿಗೆ ಒಂದು ಕೆಮಿಕಲ್ ಸ್ಟೀಮ್ ಕೊಟ್ಬಿಡ್ತಾರೆ ಬಾಯಿಗಾಗಿ ಆದ್ದರಿಂದ ನಾನಾ ರೀತಿಯ ದುಷ್ಪರಿಣಾಮ ಜಾಸ್ತಿ ಇದೆ ಇದರಲ್ಲಿ ನಮ್ಮ ನೇಚರಲ್ಲಿ ನಮ್ಮ ಪ್ರಕೃತಿ ಸಿಕ್ಕುವಂತಹ ಈ ಸೊಪ್ಪುಗಳ ಮುಖಾಂತರ ಇದು ಮಾಡೋದ್ರಿಂದ ನಮ್ಗೆ ಅನೇಕ ರೀತಿಯ ಬಾ ನಮಗೆ ನಮಗೆ ಲಾಭಗಳಿದೆ ಸ್ನೇಹಿತರೆ ಪ್ರತಿಯೊಬ್ಬರು ಮಾಡ್ರಿ ನೋಡಿರಿ ಲೈಕ್ ಮಾಡ್ರಿ ಇದನ್ನು ಶೇರ್ ಮಾಡಿ ಪ್ರತಿಯೊಬ್ಬರೂ ನೋಡಲಿ ಅವ್ರವರು ಅವ್ರ ಮನೆಗೆ ಮಾಡ್ಕೊ ಮಾಡ್ಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ಸಂಚಿಕೆ ಮತ್ತೊಂದು ತೋರಿಸುತ್ತೇವೆ ನಮಸ್ಕಾರ